ಕೊಡಿ, ಕಲಶಗಳನ್ನು ಎತ್ತಿ ಕೊಡಿ. ಸ್ವಸ್ತಿ ಪುಣ್ಯಾ ವಾಚನ ಓಂ. ಹಾಂ, ಮುಖಸಮುದ್ರತಾಂ, ಆ ಕಲಶಗಳು ಎರಡು ಕಲಶಗಳನ್ನು ಮೇಲ್ಗಡೆ ಎತ್ತಿಬೇಕು. ತಲೆಯ ಮೇಲೆ ಮೂರು ಸರಿ ಮೇಲೆ ಕೆಳಗ ಮಾಡಿ ಮುಖಸಮುದ್ರತಾಂ, ಮುಖಸಮ ಉದ್ಧೃತಾಂ, ಮೂರು ಸಲೆ ಮೇಲೆ ಕೆಳಗಡೆ ಬಂದಿರತಕ್ಕಂಥ ಮೃತ್ಯು ದೋಷ ನಿವಾರಣೆಯಾಗಲಿ, ವಾರದೋಷ ನಿವಾರಣೆಯಾಗಲಿ, ನಕ್ಷತ್ರ ದೋಷ ನಿವಾರಣೆಯಾಗಲಿ, ತಿಥಿ ದೋಷ ನಿವಾರಣೆಯಾಗಲಿ, ಯೋಗ ದೋಷ ನಿವಾರಣೆಯಾಗಲಿ, ಕರ್ಣದೋಷ ನಿವಾರಣೆಯಾಗಲಿ ಅಂತೇಳಿ ಆ ಸ್ವಸ್ತಿ ಪುಣ್ಯಾಹದ ವಾಚದ ನೀರುಗಳನ್ನು ತಗೊಳ್ತಾ ಲಕ್ಷ್ಮೀನಾರಾಯಣನ ಅನುಗ್ರಹವಾಗಲಿ, ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನನ ಅನುಗ್ರಹವಾಗಲಿ, ಉಭಯ ಶ್ರೀಗಳ ಅನುಗ್ರಹವು ಕೂಡ ಆ ಆತ್ಮ ಶಾಂತಿಗಾಗಿ ಆಗಲಿ ಅಂತೇಳಿ ಆ ನೀರನ್ನು ತಟ್ಟೆಯೊಳಗಡೆ ಹಾಕ್ಕೊಳ್ತಕ್ಕಂಥವರಾಗಿದ್ದೀರಿ. ಲಕ್ಷ್ಮೀ ನಾರಾಯಣರು ಕೂಡ ಇಲ್ಲಿ ಸಾಕ್ಷಿಯಾಗಿದ್ದಾರೆ. ಈ ವರ್ಣ ವಾಸ್ತೋಸ್ಪತಿ ಕಲಶದಲ್ಲಿ ಪಾರ್ವತಿ ಪರಮೇಶ್ವರ ಅಂತರ್ಗತವಾಗಿರ್ತಕ್ಕಂಥ ಒಂದು ಪುಣ್ಯಾಹದ ನೀರನ್ನು ನಾವು ತೆಗೆದುಕೊಂಡು ಇಲ್ಲಿ ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಈ ಪ್ರೋಕ್ಷಣೆಯಿಂದಾಗಿ ಪಾಪನ್ ನಿವಾರಯತೆ ಯೋಜಯತೆ ಯತಾಯಾಮ್, ಸರ್ವ ಪಾಪಗಳು ನಿವಾರಣೆಯಾಗಿ ಆತ್ಮ ಶುದ್ಧಾತ್ಮವಾಗಲಿ, ತರ್ಪಣೀಯೋ ಮನುಷ್ಯ, ಈ ಜಲತರ್ಪಣೆಯಿಂದ ಶಾಂತಿಯಾಗಲಿ. ಓಂ ಶಾಂತಿರಸ್ತೋ, ಪುಸ್ತಿರಸ್ತೋ, ತುಷ್ಟಿರಸ್ತೋ, ಅವಿಘ್ನಮಸ್ತೋ, ಆಯುಷ್ಯಮಸ್ತೋ, ಆರೋಗ್ಯಮಸ್ತೋ, ಸ್ವಸ್ಥ್ಯಾಸ್ತೋ, ಶಿವಂ ಕರ್ಮಸ್ತೋ, ಕರ್ಮ ಸಮೃದ್ಧಿರಸ್ತೋ, ವೇದ ಸಮೃದ್ಧಿರಸ್ತೋ, ಶಾಸ್ತ್ರ ಸಮೃದ್ಧಿರಸ್ತೋ, ಪುತ್ರ ಸಮೃದ್ಧಿರಸ್ತೋ, ಧನದಾನ ಸಮೃದ್ಧಿರಸ್ತೋ, ಇಷ್ಟ ಸಂಪದಸ್ತು. ಈಶಾನಂ ಬಹಿರ್ದೇಶ, ಈಶಾನ ಮುಲಿಗೆ ನೀರನ್ನು ಪ್ರೋಕ್ಷಣ ಮಾಡಿ ಅರಿಷ್ಟ ನಿವಾರಣೆಯಾಗಲಿ ಅಂತೇಳಿ. ಅರಿಷ್ಟ ನಿರಸನಮಸ್ತೋ, ಅರಿಷ್ಟ ನಿರಸನಮಸ್ತೋ, ಅರಿಷ್ಟ ನಿರಸ ನಮಸ್ತೋ, ಈಶಾನಂ ಬಹಿರ್ದೇಶ ಅರಿಷ್ಟ ನಿರಸ ನಮಸ್ತೋ, ಯತ್ ಪಾಪಂ ತತ್ ಪ್ರತಾತಮಸ್ತೋ. ಮತ್ತೆ ತಟ್ಟಿಗೆ ತಟ್ಟೆಯಲ್ಲಿ ನೀರನ್ನು ಹಾಕೋಣ. ಯತ್ ಪಾಪಂ ತತಾತಮಸ್ತೋ, ಶುಕ್ರ ಅಂಗಾರಕ ಬುಧ ಬೃಹಸ್ಪತಿ ರಾಹುಕೇತ ಸೋಮ ಸಹಿತ ಆದಿತ್ಯ ಗ್ರಹ ಪ್ರಿಯಂತಾಂ, ನೈಋತ್ಯ ಮಲ್ಲಿಗೆ ಪ್ರೋಕ್ಷಣ ಮಾಡಿ ಅರಿಷ್ಟ ನಿರಸ ನಮಸ್ತೋ, ಅರಿಷ್ಟ ನಿರಸ ನಮಸ್ತೋ, ಅರಿಷ್ಟ ನಿರಸ ನಮಸ್ತೋ. ದಿಗ್ದೇವತಾಂ ಪ್ರಿಯತಾಂ, ರೇಣುಕಾಚಾರ್ಯ ಪ್ರಿಯಂತಾಂ. ಈಗ ಪೂರ್ವಕ್ಕೆ ಪ್ರೋಕ್ಷಣ ಮಾಡಿ ಪ್ರಾಚ್ಯಾಂ ದೇವೃತ್ವಿಜಾ ಮಾರ್ಜಯಂತಾಂ, ದಕ್ಷಿಣಕ್ಕೆ ದಕ್ಷಿಣ ಮಾಶಪಿತರ ಮಾರ್ಜಯಂತಾಂ, ಪಶ್ಚಿಮಕ್ಕೆ ಪ್ರತಿಷ್ಠಾಂ ಗ್ರಹ ಪ್ರಶವ ಮಾರ್ಜಯಂತಾಂ, ಉತ್ತರಕ್ಕೆ ಉದಿಶ್ಚಾ ವನಸ್ಪತಯ ಮಾರ್ಜಯಂತಾಂ, ಮೇಲ್ಗಡೆ ಊರ್ಧ್ವ ದಿಶಿ ಊರ್ಧ್ವಯಾಂ ದಿಶಿ ಸಂವತ್ಸರು ಪ್ರತಿ ಸಂವತ್ಸರ ಮಾರ್ಜಯೇತ ಇತಿ ಸಂಪ್ರೋಕ್ಷ. ಅಲ್ಲಿ ಇರ್ತಕ್ಕಂಥ ಆ ಕುಟುಂಬದವರಿಗೆ ಪರಮ ಪೂಜ್ಯರ ಅಮೃತ ಹಸ್ತವನ್ನು ಮುಟ್ಟಿ ಗೋತ್ರಾಭಿವೃದ್ಧಿರಸ್ತೋ, ಶಾಂತಿರಸ್ತೋ, ಪುಷ್ಟಿರಸ್ತೋ, ತುಷ್ಟಿರಸ್ತೋ, ಕತ್ತಿ ಗೋತ್ರಾಭಿವೃದ್ಧಿರಸ್ತೋ, ಶಾಂತಿರಸ್ತೋ, ಪುಷ್ಟಿರಸ್ತೋ, ತುಷ್ಟಿರಸ್ತೋ, ಅವಿಕ್ ನಮಸ್ತೋ, ಆಯುಷ್ಯಮಸ್ತೋ. ಈಗ ಸ್ವಸ್ತಿ ಪುಣ್ಯ ವಾಚನಾಗಿದೆ. ಆ ಪುಣ್ಯಹದ ನೀರನ್ನ ಆ ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆ ಮಾಡಬೇಕಾಗ್ತದೆ. ಆಚಾರ್ಯರು ಅಲ್ಲಿ ಇಟ್ಟುಬಿಟ್ಟು ಈಗ ನಾವು 24 ಜನ ಮಹೇಶ್ವರರನ್ನು ಇಲ್ಲಿ ಕರಿಬೇಕಾಗ್ತದೆ ಅಂತ ಆ 24 ಜನ ಮಹೇಶ್ವರ ಹೆಸರನ್ನು ಹೇಳ್ತೇವೆ. ಅವರಿಗೆ ನಮಸ್ಕಾರವನ್ನು ಮಾಡಿ ಆ ಎಲ್ಲ ಮಹೇಶ್ವರರು ಆ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳಿ ಹೇಳಿ ನಮಸ್ಕಾರ ಮಾಡಿಕೊಳ್ಳಿ. ತತ್ರ ಶ್ರೀನಂದಿ ಭೃಂಗಿ ರಿಟಿ ವೀರಕ ವೀರಭದ್ರ ಪಶುಭಂತ ಅಂಡಾವರ್ಣ ದಂಡಪಾಣಿ ಚಂಡೇಶ್ವರ ಭಾರುಕ ರೇಣುಕ ವಿಕರ್ಣ ವಿಜಯಕರ್ಣ ಘಂಟಾಕರ್ಣ ಗೋಕರ್ಣ ರೇವಣ ಸಿದ್ಧ ಮರಳ ಸಿದ್ಧ ಏಕೋರಾಮ ಪಂಡಿತಾರಾಧ್ಯ ಸುಖೇತ ಭೃರ ಉಪಮನ್ನು ಭೃಗು ದಧೀಚಿ ಗೌತಮ ಚತುರ್ವಿಶ ಮಹೇಶ್ವರ ಆರಾಧನ ಓಂ ಭೋ ಚತುರ್ವಿಶ ಮಹೇಶ್ವರ ಮಾವಾಹಯ ಮೇ ಓಂ ಭುವ ಚತುರ್ವಿಶ.